कुमटा तालूकिन बग्गोणकल भागदर्शी होन्नमनागदेवता पुनर्प्रतिष्ठापना महोत्सव उजिरेय श्री रामक्षेत्र संस्थान मठाधीशर श्री ब्रह्मानंद सरस्वती स्वामीजी दिव्य उपस्थिति संपन्नगोंडितु। कुमटा तालूकिन बग्गोण श्री होन्नम देवस्थान नडेद पुनर्प्रतिष्ठापना महोत्सव निमित्त सोमवार नडेद चंडिका होम पाल्गोळ्ळलु आगमिसिद उजिरेय श्री रामक्षेत्र संस्थान मठाधीशर श्री ब्रह्मानंद सरस्वती स्वामीजी मुत्तैदेयरु पूर्ण कुंभ स्वागत कैदरु। श्री पादगळिगे पुष्पवृष्टिगैयुत्त पूर्ण कुंभ मेरवणिगेयोंदिगे देवस्थान के श्री करेदोयलायितु। बळिक श्री महापूर्णाहुति अर्पिसि श्री होन्नमनागदेवरिगे नमस्करिसि प्रसाद स्वीकरिसिदरु। बळिक नडेद सभा कार्यक्रमदल्लि विराजमानरद श्री पाद पूजेयन्न देवस्थान आडळित मंडळिय अध्यक्ष लोकेश नायक दंपति नेरवेरिसिदरु। वेदिकेयल्लिद्द श्री सिगंदूरु चौडेश्वरी क्षेत्रद धर्मदर्शी डाक्टर रामप्पवर पाद पूजेयन्नु देवस्थान आडळित मंडळिय सदस्य शिवराम नायक अवरु नेरवेरिसिदरु। नंतर मातनाडिद रामप्पवरु ಒಂದು ಊರಿನಲ್ಲಿರುವ ದೇವಸ್ಥಾನ ಆ ಊರಿನಲ್ಲಿ ಒಗ್ಗಟ್ಟನ್ನ ಮೂಡಿಸುತ್ತದೆ। ನಮ್ಮ ಸಮಾಜದವರಲ್ಲಿ ಇತ್ತೀಚೆಗೆ ಗುರುಗಳ ಮಾರ್ಗದರ್ಶನ ಬೇಕೆಂಬ ಮನೋಭಾವ ಮೂಡಿದೆ। ಗುರುಗಳ ಮಾರ್ಗದರ್ಶನದಲ್ಲಿ ಸಮಾಜದ ಉದ್ಧಾರ ಸಾಧ್ಯ। ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಸಂಪಾದನೆಯ ಶೇಕಡಾ 10 ರಷ್ಟು ಆದಾಯವನ್ನ ಮಠಕ್ಕೆ ಮತ್ತು ಧಾರ್ಮಿಕ ಕಾರ್ಯಕ್ಕೆ ಮೀಸಲಿಟ್ಟು ಧಾರ್ಮಿಕ ಚಿಂತನೆಯೊಂದಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ನುಡಿದರು ಬೈಟ ರಾಮಪ್ಪ। ಹಾಗೆ ಮಠವೂ ಅಷ್ಟೇ, ಈಗ ನಾವು ಹಿಂದಿನಿಂದ ಮಠ ಮಠ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಇವತ್ತು ಅರಿವು ಬಂದಿದೆ ನಮಗೆ। ಆದರೆ ಮಠ ಬೇಕು, ಗುರುಗಳು ಬೇಕು ಅನ್ನೋ ಒಂದು ಅರಿವು ಇತ್ತೀಚೆಗೆ ಬಂದಿದೆ। ಅದು ನಾರಾಯಣ ಗುರುಗಳ ಅನುಗ್ರಹವು ಮತ್ತು ಬ್ರಹ್ಮಾನಂದ ಗುರುಗಳ ಒಂದು ಮೂರು ಅಥವಾ ಸಮಾಜಕ್ಕೆಲ್ಲ ಕಡೆಗೂ ಭೇಟಿ ಕೊಡ್ತಾ ಇದೆ। ಆವಾಗ ನಮಗೆ ಸಮಾಜದಲ್ಲಿ ಹೆಚ್ಚಿನ ಬರೋಕ್ಕೆ ಸಾಧ್ಯ ಆಗ್ತದೆ। ಇವರು ಮಠದಾಗೆ ಇಟ್ಬಿಟ್ರು ನಮಗೆ ಸಮಾಜ ಹೆಸರು ಆಗಲ್ಲ। ಹೀಗಾಗಿ ಎಲ್ಲೆಲ್ಲಿ ದೇವಾಲಯ ಇದ್ದಾವೆ, ಎಲ್ಲೆಲ್ಲಿ ಕಾರ್ಯಕ್ರಮ ಇದ್ದಾವೆ ಸಮಾಜದ್ದು, ಅಲ್ಲೆಲ್ಲ ಭೇಟಿ ಕೊಟ್ಟಾಗ ನಾವು ಸಮಾಜ ಜಾಗೃತರಾಗ್ತೇವೆ। ಹಾಗೂ ಸಮಾಜ ಮಠ ಮತ್ತು ದೇವಾಲಯವನ್ನು ಹೇಗೆ ಹೋಗ್ಬಿಟ್ಟಾಗ ಅತಿ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಏನು ಗುಣಮೆ ಇರುತ್ತೋ ಅದರಲ್ಲಿ ಹತ್ತು ಭಾಗವನ್ನು ಮಠಕ್ಕೆ ದೇವಾಲಯಕ್ಕೆ ಸಮಾಜಕ್ಕೆ ಕೊಡ್ತೀವಿ ಅಂತೇಳಿ ನಾವು ಆ ರೀತಿ ಘೋಷಣೆ ಮಾಡ್ಕೊಳ್ಳೋದು। ಮಠಕ್ಕೆ ಮಠಕ್ಕೆ ಬೇರೆ ಆದಾಯ ಬರೋದಿಲ್ಲ, ನಾವೇ ಆದಾಯ, ಸಮಾಜವೇ ಆದಾಯ। ನಾವೇನು ಕೊಡೋದು ಮಠ ಹೇಗೆ ಹೋಗಕ್ಕೆ ಸಾಧ್ಯ, ದೇವಾಲಯ ಹೇಗೆ ಊರಿನಲ್ಲಿರುತ್ತೆ ಹೇಗೆ ಮಠಕ್ಕೆ ಹೋಗುತ್ತೆ, ಮಠ ಹಾಗಿಲ್ಲ। ಆ ಮಠಕ್ಕೆ ಅನೇಕ ರೀತಿಯ ಉತ್ಪತ್ತಿ ಬೇಕಾಗುತ್ತೆ, ಅದು ಉತ್ಪತ್ತಿಯನ್ನು ನೀವೇ ಕೊಡಬೇಕು, ಸಮಾಜ ತಿಳ್ಕೊಳ್ಬೇಕು। ಭಕ್ತರಿಗೆ ಆಶೀರ್ವಚನ ನೀಡಿದ ಉಜಿರೆಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಪ್ರತಿಯೊಬ್ಬರೂ ಜೀವನದಲ್ಲಿ ಸುಖ ಬಯಸುತ್ತಾರೆ, ಎಲ್ಲರೂ ಪಂಚೇಂದ್ರಿಯ ಮೂಲಕ ಸುಖ ಬಯಸುತ್ತಾರೆ, ಆದರೆ ನಿಜವಾದ ಸುಖ ಅದಲ್ಲ। ಋಷಿ ಮುನಿಗಳು ಧರ್ಮಾಚರಣೆಯಲ್ಲಿ ಸುಖ ಇದೆ ಎಂದು ಹೇಳಿದ್ದಾರೆ। ಧರ್ಮ ಎಂದರೇನು? ಯಾವ ಧರ್ಮ ಕಾರ್ಯದಿಂದ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತವಾಗುತ್ತದೆಯೋ ಅದೇ ಧರ್ಮವಾಗಿದೆ। ನಿಜವಾದ ಸುಖ ಎಂಬುದು ಆಧ್ಯಾತ್ಮದಲ್ಲಿದೆ। ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ಕಾಯುತ್ತದೆ। ಗುರುಗಳ ಧರ್ಮ ಭಕ್ತರನ್ನ ಸನ್ಮಾರ್ಗದಲ್ಲಿ ನಡೆಸುವುದಾಗಿದೆ। ನಿಮ್ಮ ಮನಸ್ಸನ್ನು ನೀವು ಗೆದ್ದುಕೊಂಡರೆ ನೆಮ್ಮದಿ ಸುಖ ಪ್ರಾಪ್ತವಾಗುತ್ತದೆ। ದ್ವೇಷ ಅಸೂಯೆಯನ್ನು ಮರೆತು ಎಲ್ಲರನ್ನೂ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಕಂಡರೆ ಸುಖಕರ ಜೀವನ ನಿಮ್ಮದಾಗುತ್ತದೆ ಎಂದು ಶ್ರೀಗಳು ನುಡಿದರು. ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ವ್ಯಕ್ತಿಗೆ ಸುಖ ಆಗಿರೋದು, ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು ವ್ಯಕ್ತಿಗೆ ಸುಖ ಆಗಿರೋದಿಲ್ಲ. ಹಾಗಾದ್ರೆ ನಿಜವಾದ ಸುಖ ಏನು? ಆ ನಿಜವಾದ ಸುಖಕ್ಕೆ ನಮ್ಮ ಮನಸ್ಸು ಗೊತ್ತಿದ್ದೋ ಗೊತ್ತಿಲ್ಲದೆ ಅಪಹಾಪಿಯಾಗಿ ಆಶೆಯಿಂದ ಹೋಗಾಡ್ತಾ ಇರ್ತದೆ. ಅಂತ ಸುಖವನ್ನು ಅನುಭವಿಸಬೇಕಾದ್ರೆ ಹೇಗೆ ಅಂತ ನಮ್ಮ ಶಿಷ್ಯರಾದಂತಹ ರಾಮಪ್ಪಣ್ಣ ಇರ್ಬೋದು, ಇನ್ನೊಬ್ಬರು ಸಾಧಕರಾದಂತಹ ನಮ್ಮ ಅಲ್ಲಿ ಇರುವೆ ಗಣಪತಿಯವರು ಇರ್ಬೋದು, ಅಥವಾ ಇನ್ನಿತರ ಯಾರೋ ರಜೋಗುಣದ ಸಾಧಕರು ಇರ್ತಾರೆ, ಅವರಲ್ಲಿ ಕೇಳಬೇಕು. ಅದನ್ನ ನಾವು ಅಂತರಾಳದಿಂದ ಉತ್ಪತ್ತಿಯಾದಂತಹ ಅದಕ್ಕೆ ಇಂಗ್ಲಿಷ್ ನಲ್ಲಿ ಹ್ಯಾಪಿನೆಸ್ ಅಂತ ಹೇಳ್ತೇವೆ. ಬಾಹ್ಯದಿಂದ ನೀವು ಉಣ್ಣೋದು ತಿನ್ನೋದು ಎಲ್ಲ ಏನ್ ಸಿಗ್ತದೆ ಅದನ್ನು ಎಂಜಾಯ್ಮೆಂಟ್ ಅಂತ ಹೇಳ್ತೇವೆ. ಸಾಯಂಕಾಲ ಆಗುವಾಗ ಆದಿತ್ಯವಾರ ಏನೋ ಏನೋ ಇರ್ತದೆ ಅಲ್ವಾ, ತಿನ್ನಬಾರದನ್ನು ತಿನ್ನೋದು, ಕುಡಿಯಬಾರದಂತ ಕಲರ್ ಕಲರ್ ಜ್ಯೂಸ್ ಅನ್ನ ಎಲ್ಲ ಕುಡಿಯೋದು, ಅದರಿಂದ ಸಿಗತಕ್ಕಂತಹ ಸುಖ ನಿಮ್ಮ ಶರೀರವನ್ನು ಅಧಪತನಕ್ಕೆ ಕೊಂಡೋಗ್ತದೆ, ಅದು ಸುಖ ಅಲ್ಲ ಅಂತ ಶಾಸ್ತ್ರಗಳು. ನಿಜವಾದ ಸುಖ ಆಧ್ಯಾತ್ಮದಲ್ಲಿದೆ. ಆದರೆ ಟವರ್ಸ್ ದಿ ಆತ್ಮ, ಆತ್ಮನ ಕಡೆಗೆ ಹೋಗತಕ್ಕಂತಹ ದಾರಿ ಆಧ್ಯಾತ್ಮ ಅಂತ ಹೇಳಿದ್ರೆ ಅದನ್ನು ವೇದಾಂತ, ಏನಪ್ಪ ದೊಡ್ಡ ವೇದಾಂತಿ ಆಗಿದ್ದಾರೆ. ವೇದಾಂತ ಅಂದ್ರೆ ಉಪನಿಷತ್, ಉಪನಿಷತ್ ಅಂದ್ರೆ ತನ್ನ ಆತ್ಮದಲ್ಲಿ ಕೂತು ಕೂತಂತಹ ಶಿಷ್ಯನಿಗೆ ತನ್ನ ಜ್ಞಾನದ ಧಾರೆಯನ್ನು ಹರಿಸತಕ್ಕಂತ ಒಂದು ಸ್ಥಿತಿ. ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಗಂಟಾನುಗಟ್ಟಲೆ ಕೂತಾಗ ನಿಮಗೆ ಒಂದು ದಿವ್ಯ ಜ್ಞಾನ, ಅದಕ್ಕೆ ಶಿಸ್ತು ಸೆನ್ಸ್ ಅಂತ ಹೇಳ್ತೇವೆ. ಆರನೇ ಇಂದ್ರಿಯ ಮನಸ್ಸಿನ ಆಚೆ ಉದಯಿಸತಕ್ಕಂಥ ಒಂದು ವಿಶೇಷವಾದಂತಹ ಶಕ್ತಿ, ಅದನ್ನ ಶಿಷ್ಯನಿಗೆ ಹೇಳ್ತಾನೆ.
ಅದನ್ನು ಉಪನಿಷತ್ತು ಅಂತ ಹೇಳ್ತೇವೆ. ವೇದಗಳಲ್ಲಿ ಬ್ರಾಹ್ಮಣಗಳು ಮಂತ್ರಗಳು ಅರಣ್ಯಕಗಳು ಉಪನಿಷತ್ತುಗಳು, ಪೂರ್ವಾರ್ಧವು ಬ್ರಾಹ್ಮಣಗಳು ಮಂತ್ರಗಳು ಅರಣ್ಯಕಗಳು ಅಂತ ಹೇಳ್ತೇವೆ. ಎಷ್ಟು ಜನ ಅರಣ್ಯದ ಯಾವ ಸಮಿತಿಗಳು ತರಬೇಕು, ಎಷ್ಟು ಜನ ಬ್ರಾಹ್ಮಣರು ಕೂರಬೇಕು, ಯಾವ ಮಂತ್ರದಿಂದ ದೇವತೆಯನ್ನು ಪ್ರತ್ಯಂತಗೊಳಿಸಬೇಕು, ಆ ಪ್ರತ್ಯಂತಗೊಂಡ ದೇವತೆ ನಿಮಗೆ ಸಕಾರಾಮವಾದಂತಹ ಯಾವ ಸುಖಗಳನ್ನು ಕೊಡ್ತಾನೆ ಅಂತ ವೇದದ ಪೂರ್ವಾರ್ಧದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಆದರೆ ಉತ್ತರಾರ್ಧ ಇದೆಯಲ್ಲ ಅದನ್ನು ಉಪನಿಷತ್ತು ಅಂತ ಹೇಳಿದೆ, ಅದನ್ನು ವೇದಾಂತ ಅಂತ ಹೇಳಿದೆ. ಆದಿ ಟವರ್ಸ್ ಆತ್ಮ, ಆತ್ಮನ ಕಡೆಗೆ ಹೋಗತಕ್ಕಂತ ಆಧ್ಯಾತ್ಮ ಅಂತ ಹೇಳಿದೆ. ಆ ಆಧ್ಯಾತ್ಮ ನಮಗೆ ಬದುಕನ್ನು ಸೂಚಿಸ್ತದೆ. ನಮ್ಮ ಇನ್ನೊಂದು ಲೋಕದ ಬದುಕಿದೆ ಅಲ್ಲ, ನಮಗೆ ಪ್ರಮೋಷನ್ ಬೇಕಲ್ವಾ, ದುಡ್ಡು ಎಷ್ಟು ಸಿಕ್ಕಿದ್ರು ಸಾಕಾಗೋದಿಲ್ಲ. ಬ್ಯಾಂಕಿನ ಮ್ಯಾನೇಜರ್ ಹತ್ರ ಕೇಳಿದ್ರೆ ಇಲ್ಲಯ್ಯ ನೀನು ತೆಗೆದು ತೆಗೆದು ಖಾಲಿ ಮಾಡಿದ್ದು, ಈಗ ನಿಮ್ಮಲ್ಲಿ ಅಕೌಂಟ್ ಕ್ಲೋಸ್ ಆಗಿದೆ, ಮತ್ತೆ ಎಫ್ ಡಿ ಸ್ಕೀಮ್ ಇಲ್ಲ ಅಂತ ಹೇಳ್ತಾರೆ. ಏನಾದ್ರೂ ಸ್ವಲ್ಪ ಕೊಡಿ ಅಂತ ಹೇಳಿದ್ರೆ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಅಂದ್ರೆ ಇದೆ, ನಮ್ಮ ರಾಮಪುರ ಅವರು ಹೇಳಿದ್ರು, ನಾನು ಒಂದು ರಾಜಯೋಗಿ ಅಂತ ಹೇಳಿದ್ರು ಜನಕ ರಾಜ ಅಂತ. ನೀವು ದೇವಸ್ಥಾನಗಳಿರ್ಬೋದು ಮಠಮಾನ್ಯಗಳಿರ್ಬೋದು ಅದನ್ನು ರಕ್ಷಣೆ ಮಾಡಿ, ಅದು ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಧಾರಣಾತ್ ಧರ್ಮ ಉಚ್ಚತೆಯಿದೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶಾಸಕ ದಿನಕರ ಶೆಟ್ಟಿ, ಉದ್ಯಮಿ ಸುಬ್ರಾಯ್ ವಾಳ್ಕೆ, ಆರ್ಯ ಈಡಿಗ ನಾಮಧಾರಿ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಾಯ್ಕ ಅಂಕೋಲ, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ, ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷ ಲೋಕೇಶ್ ನಾಯ್ಕ, ಪ್ರಮುಖರಾದ ವಿನಾಯಕ್ ಶಂಭು ನಾಯ್ಕ, ಮಂಜುನಾಥ್ ರುಕ್ಕು ನಾಯ್ಕ, ವಕೀಲ ಅರ್ಜಿ ನಾಯ್ಕ, ನಾಗೇಶ್ ನಾಯ್ಕ ಕಲಬಾಗ್, ಬಾಲಕೃಷ್ಣ ಬಡಿವಾಳ್, ಎಚ್ಆರ್ ನಾಯ್ಕ ಕೋನಳ್ಳಿ, ಕಲಬಾಗ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ ನಾಯ್ಕ ಸೇರಿದಂತೆ ಭಕ್ತರು ಶ್ರೀಗಳಿಂದ ಮಂತ್ರಾಕ್ಷತೆ ಪಡೆದರು. ಬಳಿಕ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ರಾತ್ರಿ 10 ಗಂಟೆಗೆ ಹೆಸರಾಂತ ಕಲಾವಿದರಿಂದ ಪ್ರದರ್ಶನಗೊಂಡ ನಾಟಕ ಪ್ರೇಕ್ಷಕರನ್ನು ರಂಜಿಸಿತು. ಕೆನರಾ ಪ್ರೆಸ್ ನ್ಯೂಸ್, ಕುಮಟಾ.